ನಮಸ್ತೆ ಸ್ನೇಹಿತರೆ, ಷೇರು ಮಾರುಕಟ್ಟೆಯಲ್ಲಿ ಆರ್ಡರ್ಗಳೆಂದರೇನು, ಇವುಗಳಲ್ಲಿ ಎಷ್ಟು ವಿಧ, ಯಾವ ಆರ್ಡರ್ನಲ್ಲಿ ನಾವು ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಲಾಭ ಬರ್ಬೋದು, ಇವುಗಳ ಕಾರ್ಯವೈಖರಿ ಹೇಗೆ ಎನ್ನುವುದನ್ನು ಇಂದಿನ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ನೀವು ಪ್ರಥಮ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಆರ್ಡರ್ ಎಂದರೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ನಾವು ಯಾವುದಾದರೂ ವಸ್ತುವನ್ನು ಆನ್ಲೈನ್ನಲ್ಲಿ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಇನ್ಯಾವುದೇ ಇ ಕಾಮರ್ಸ್ನಲ್ಲಿ ಕೊಂಡುಕೊಳ್ಬೇಕಾದ್ರೆ ಆರ್ಡರನ್ನು ಪ್ಲೇಸ್ ಮಾಡ್ತೀವಿ. ಅದೇ ರೀತಿಯಲ್ಲೇ ಷೇರು ಮಾರುಕಟ್ಟೆಯಲ್ಲಿ ನಾವು ಯಾವುದಾದರೂ ಷೇರನ್ನು ಖರೀದಿಸಬೇಕಂದ್ರೆ ಅಥವಾ ಮಾರಬೇಕಂದ್ರೆ ಅದಕ್ಕೆ ನಾವು ಒಂದು ಆರ್ಡರನ್ನು ಪ್ಲೇಸ್ ಮಾಡಲೇಬೇಕು. ಯಾವ ರೀತಿಯಲ್ಲಿ ಇ ಕಾಮರ್ಸ್ನಲ್ಲಿ ನಾವು ಆರ್ಡರ್ ಮಾಡಿದ ವಸ್ತು ಮನೆಗೆ ಬಂತೆಂದರೆ ನಾವು ಆರ್ಡರ್ ಮಾಡಿದ ವಸ್ತು ಡಿಲಿವರಿ ಆಗಿದೆ ಎಂದು ಖಚಿತವಾಗುತ್ತದೆಯೋ ಅದೇ ರೀತಿಯಲ್ಲಿ ಷೇರುಗಳನ್ನು ನಾವು ಆರ್ಡರ್ ಪ್ಲೇಸ್ ಮಾಡಿದ ನಂತರ ಆ ಷೇರು ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಆ್ಯಡ್ ಆಗಿದ್ರೆ ಅದನ್ನು ನಾವು ಷೇರು ಡಿಲಿವರಿ ಆಗಿದೆ ಅಂತಲೇ ಕರಿತೀವಿ. ಷೇರುಗಳನ್ನು ಮಾರುವುದಕ್ಕೆ ಮಾಡುವ ಆರ್ಡರ್ಗಳನ್ನು ಸೇಲ್ ಆರ್ಡರ್ ಅಂತ ಕರೀತಾರೆ. ಅದೇ ರೀತಿ ಷೇರನ್ನು ಖರೀದಿಸುವ ಆರ್ಡರನ್ನು ಬೈ ಆರ್ಡರ್ ಅಂತಲೂ ಕರೀತಾರೆ. ಷೇರು ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ಎರಡು ರೀತಿಯ ಆರ್ಡರ್ಗಳನ್ನು ನಾವು ಸಾಮಾನ್ಯವಾಗಿ ಕಾಣುವಂಥದ್ದು. ಮೊದಲನೆಯದು ಇಂಟ್ರಾಡೇ, ಇನ್ನು ಎರಡನೆಯದು ಡಿಲಿವರಿ. ಇಲ್ಲಿ ಇಂಟ್ರಾಡೇ ಆರ್ಡರ್ ಅಂದರೆ ನಾವು ಒಂದು ಕಂಪನಿಯ ಷೇರನ್ನು ಖರೀದಿಸಿದ ದಿನವೇ ಮಾರಬೇಕಾಗುತ್ತದೆ ಎಂದು. ಉದಾಹರಣೆ, ನಾವು ಬೆಳಿಗ್ಗೆ ಇನ್ಫೋಸಿಸ್ ಷೇರನ್ನು ಖರೀದಿಸಿದರೆ ಆ ದಿನ ಟ್ರೇಡಿಂಗ್ ಸೆಷನ್ ಮುಗಿಯೋದ್ರೊಳಗೆ ನಾವು ಅದನ್ನು ಮಾರಬೇಕು. ಅದು ಲಾಭದಲ್ಲಿದ್ದರೂ ಸರಿ, ಇಲ್ಲವೇ ನಷ್ಟದಲ್ಲಿದ್ದರೂ ನಾವು ಅದನ್ನು ಮಾರಲೇಬೇಕಾಗುತ್ತದೆ. ಒಂದು ವೇಳೆ ನೀವು ಮಾರದಿದ್ದರೆ ಅವುಗಳನ್ನು ಬ್ರೋಕರ್ ಕಂಪನಿಗಳೇ ಮಾರಿಬಿಡುತ್ತಾರೆ. ಈ ರೀತಿ ನಾವು ಇಂಟ್ರಾಡೇ ಪ್ರೋಸೆಸ್ನಲ್ಲಿ ಮಾರುವ ವಿಧಾನವನ್ನೇ ಸ್ಕ್ವಯರ್ ಆಫ್ ಅಂತ ಕರೀತಾರೆ. ಇನ್ನು ನೀವು ಮಾರದೇ ಹಾಗೆಯೇ ಉಳಿಸಿಕೊಂಡ ಷೇರನ್ನು ಆಟೋ ಸ್ಕ್ವಯರ್ ಆಫ್ ಮಾಡ್ತಾರೆ. ಈಗ ಡೆಲಿವರಿ ಅಂದರೆ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಡೆಲಿವರಿ ಅಂದರೆ ಒಂದು ಕಂಪನಿಯ ಷೇರನ್ನು ಇಂದು ಖರೀದಿಸಿ ಹಿಂದೆ ಮಾರದೆ ಮುಂದಿನ ದಿನದಲ್ಲಿ ಅಥವಾ ಲಾಂಗ್ ಟರ್ಮ್ ಹೋಲ್ಡಿಂಗ್ಗಾಗಿ ಷೇರನ್ನು ಖರೀದಿಸುವುದು ಎಂದರ್ಥ. ಇವುಗಳನ್ನು ನೀವು ಯಾವ ಸಂದರ್ಭದಲ್ಲಿ ಬೇಕಾದರೂ ಮಾರಬಹುದು. ಇಲ್ಲಿ ಇನ್ನೊಂದು ಮುಖ್ಯ ಅಂಶವಿದೆ, ಅದೇನೆಂದರೆ ಡೆಲಿವರಿ ಆರ್ಡರ್ನಲ್ಲಿ ನೀವು ಖರೀದಿಸಿದ ಷೇರು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬರಲು ಟಿ ಪ್ಲಸ್ 1 ಡೇ ತೆಗೆದುಕೊಳ್ಳುತ್ತದೆ. ಅಂದರೆ ಟಿ ಎಂದರೆ ಟ್ರೇಡಿಂಗ್ ಡೇ ಪ್ಲಸ್ 1 ಟ್ರೇಡಿಂಗ್ ಡೇ ಎಂದು. ಇಲ್ಲಿ ಷೇರು ಮಾರುಕಟ್ಟೆಯ ವರ್ಕಿಂಗ್ ಡೇಯನ್ನು ಟ್ರೇಡಿಂಗ್ ಡೇ ಅಂತ ಗಣನೆಗೆ ತೆಗೆದುಕೊಳ್ತಾರೆ. ಅದೇ ರೀತಿ ಹಾಲಿಡೇಯನ್ನು ಕೌಂಟ್ ತೆಗೆದುಕೊಳ್ಳೋದಿಲ್ಲ. ಉದಾಹರಣೆಗೆ ನೀವು ಇನ್ಫೋಸಿಸ್ ಷೇರನ್ನು 1 ಜನವರಿ ಅಂದರೆ ಸೋಮವಾರ ಬೈ ಮಾಡಿದರೆ ಅದು ಟ್ರೇಡಿಂಗ್ ಡೇ ಆಗಿರುತ್ತದೆ. ಇನ್ನು ಎರಡನೇ ದಿನ ಜನವರಿ 2 ತಾರೀಕು ಅಂದರೆ ಮಂಗಳವಾರ, ಇಲ್ಲಿ ಇದನ್ನು ಪ್ಲಸ್ 1 ಡೇ ಅಂತ ನಾವು ಗಣನೆಗೆ ತೆಗೆದುಕೊಳ್ಬೋದು. ಹಾಗೂ ಇದು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬುಧವಾರ ಆ್ಯಡ್ ಆಗಿರುತ್ತದೆ. ಒಂದು ವೇಳೆ ನೀವು ಮಾರಲು ಇಚ್ಛಿಸಿದರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಇದ್ದರೆ ಮಾತ್ರ ನೀವು ಷೇರುಗಳನ್ನು ಮಾರಲು ಸಾಧ್ಯವಾಗಿರುತ್ತದೆ. ಈಗ ಷೇರು ಮಾರುಕಟ್ಟೆಯಲ್ಲಿ ನಾವು ಈ ಇಂಟ್ರಾಡೇ ಮತ್ತು ಡೆಲಿವರಿಯಲ್ಲಿ ಯಾವ ರೀತಿ ಆರ್ಡರ್ಗಳನ್ನು ಪ್ಲೇಸ್ ಮಾಡ್ಬೋದು, ಯಾವ ವಿಧಗಳಿವೆ, ಆ ವಿಧಗಳಲ್ಲಿ ಯಾವ ರೀತಿ ಅನುಕೂಲಗಳಿದೆ ಹಾಗೂ ಅನಾನುಕೂಲಗಳಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈಗ ಮಾರ್ಕೆಟ್ ಆರ್ಡರ್ ಮತ್ತು ಲಿಮಿಟ್ ಆರ್ಡರ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಾರ್ಕೆಟ್ ಆರ್ಡರ್ ಅಂದರೆ ಉದಾಹರಣೆಗೆ ಇನ್ಫೋಸಿಸ್ ಷೇರನ್ನು ನೀವು ಖರೀದಿಸಬೇಕು ಅಂತ ಇಟ್ಕೊಳ್ಳಿ. ಆಗ ನೀವು ಮಾರುಕಟ್ಟೆಯಲ್ಲಿ ಇನ್ಫೋಸಿಸ್ ಷೇರಿನ ದರ LTP ಅಂದರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಏನಿರುತ್ತದೋ ಆ ಪ್ರೈಸ್ನಲ್ಲೇ ಕೊಂಡುಕೊಳ್ಳುವುದು ಎಂದರ್ಥ. ಇಲ್ಲಿ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅನ್ನೋದು 100 ರೂಪಾಯಿ ಇದೆ ಎಂದಿಟ್ಟುಕೊಳ್ಳಿ. ಅದನ್ನು ನೀವು ಕೊಳ್ಳಲು ಆರ್ಡರ್ ಟೈಪ್ನಲ್ಲಿ ಮಾರ್ಕೆಟ್ ಆರ್ಡರ್ ಆಪ್ಷನನ್ನು ಚೂಸ್ ಮಾಡಿ ಅಲ್ಲಿ ಮಾರ್ಕೆಟನ್ನು ಸೆಲೆಕ್ಟ್ ಮಾಡಿದ್ರೆ ಆಯಿತು. ಕರೆಂಟ್ ಪ್ರೈಸ್ನಲ್ಲಿ ಆರ್ಡರ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತದೆ, ಅಂದರೆ ಆರ್ಡರ್ ಪ್ಲೇಸ್ ಆಗುತ್ತದೆ. ಇಲ್ಲಿ ನಾವು ಗಮನಿಸಿದ ದರದಲ್ಲಿ ನಮ್ಮ ಷೇರುಗಳು ದೊರೆಯುತ್ತದೆ ಎಂಬುದು ಏನೂ ಇಲ್ಲ, ಏಕೆಂದರೆ ನಮಗೆ ಕಾಣಿಸುವುದು ಲಾಸ್ಟ್ ಟ್ರೇಡೆಡ್ ಪ್ರೈಸ್. ನಾವು ಆರ್ಡರ್ ಪ್ಲೇಸ್ ಮಾಡಿದಾಗ ಸ್ವಲ್ಪ ಹೆಚ್ಚಿಗೋ ಅಥವಾ ಕಡಿಮೆಗೋ ಆರ್ಡರ್ ಎಕ್ಸಿಕ್ಯೂಟ್ ಆಗಬಹುದು ಅಥವಾ ಅದೇ ದರದಲ್ಲಾದರೂ ನಿಮಗೆ ದೊರೆಯಬಹುದು. ಈ ಅಂತರಗಳನ್ನು ಷೇರು ಮಾರುಕಟ್ಟೆಯ ಟರ್ಮ್ನಲ್ಲಿ ಸ್ಪ್ರೆಡ್ಸ್ ಅಂತಲೂ ಕರೀತಾರೆ. ಇಲ್ಲಿ ಬಿಡ್ ಮತ್ತು ಆಸ್ಕ್ ಯಾವ ರೀತಿ ವೇರಿಯೇಷನ್ ಆಗ್ತಾ ಇರುತ್ತೋ ಆ
ಮ್ಯಾಚಿಂಗ್ ಪ್ರೈಸ್ನಲ್ಲಿ ನಿಮಗೆ ಷೇರುಗಳು ದೊರೆಯುತ್ತವೆ ಎಂದರ್ಥ. ಅನೇಕರು ಷೇರು ಮಾರುಕಟ್ಟೆಯಲ್ಲಿ ಲಿಮಿಟ್ ಆರ್ಡರನ್ನೇ ಹೆಚ್ಚಿಗೆ ಪ್ರಿಫರ್ ಮಾಡ್ತಾರೆ. ಈಗ ಈ ಲಿಮಿಟ್ ಆರ್ಡರ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಲಿಮಿಟ್ ಆರ್ಡರ್ನಲ್ಲಿ ನಾವು ಇಚ್ಛಿಸುವ ಷೇರಿನ ಪ್ರೈಸ್ಗೆ ನಾವು ಬೈ ಆರ್ಡರ್ ಮಾಡ್ಬೋದು ಅಥವಾ ಸೇಲ್ ಆರ್ಡರ್ ಮಾಡ್ಬೋದು. ಉದಾಹರಣೆ ನೋಡೋದಾದರೆ ಇನ್ಫೋಸಿಸ್ ಷೇರಿನ ಕರೆಂಟ್ ಪ್ರೈಸ್ 100 ರೂಪಾಯಿ ಇದೆ. ಆದರೆ ನೀವು ಇನ್ಫೋಸಿಸ್ ಷೇರನ್ನು 95 ರೂಪಾಯಿಗೆ ಕೊಂಡುಕೊಳ್ಳಲು ಇಚ್ಛಿಸುತ್ತೀರಾ? ಅಂತಹ ಸಮಯದಲ್ಲಿ ನೀವು ಆರ್ಡರ್ ಟೈಪ್ನಲ್ಲಿ ಲಿಮಿಟ್ ಆರ್ಡರ್ ಅನ್ನುವ ಆಪ್ಷನ್ ಸೆಲೆಕ್ಟ್ ಮಾಡಿ ಅಲ್ಲಿ ಲಿಮಿಟ್ ಪ್ರೈಸನ್ನು ಎಂಟ್ರಿ ಮಾಡಿದ್ರಾಯಿತು. ಈಗ ಇನ್ಫೋಸಿಸ್ನ ಷೇರಿನ ಪ್ರೈಸ್ ಆ ದಿನದ ಯಾವ ಟ್ರೇಡಿಂಗ್ ಸಮಯದಲ್ಲಾದರೂ 95 ರೂಪಾಯಿ ಬಂತೆಂದರೆ ಆಗ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತದೆ. ನೀವು ಅದನ್ನು ಈ ರೀತಿ ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ 95 ರೂಪಾಯಿ ಬಂದ ತಕ್ಷಣ ಅದು ಎಕ್ಸಿಕ್ಯೂಟ್ ಆಗುತ್ತದೆ. ಒಂದು ವೇಳೆ 95 ರೂಪಾಯಿಗೆ ಬರದೇ ಇದ್ದ ಸಮಯದಲ್ಲಿ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುವುದಿಲ್ಲ, ಅದು ಟ್ರೇಡಿಂಗ್ ಸೆಷನ್ ಮುಗಿದ ಮೇಲೆ ಕ್ಯಾನ್ಸಲ್ ಆಗುತ್ತದೆ. ಅದೇ ರೀತಿಯಲ್ಲಿ ನೀವು ಸೆಲ್ ಆರ್ಡರ್ಗಳನ್ನು ಕೂಡ ಮಾಡ್ಬೋದು. ಅಂದರೆ ಒಂದು ಷೇರನ್ನು ಪ್ರೈಸನ್ನು ನಾವು ಇಚ್ಛಿಸುವ ಪ್ರೈಸ್ಗೆ ಸೆಲ್ ಆರ್ಡರ್ ಮಾಡ್ಬೋದು. ಉದಾಹರಣೆಗೆ ಇನ್ಫೋಸಿಸ್ ಷೇರಿನ ದರ 100 ರೂಪಾಯಿ ಇದೆ ಅಂತ ನೀವು ಭಾವಿಸಿಕೊಳ್ಳಿ. ನೀವು ಇದನ್ನು 110 ರೂಪಾಯಿಗೆ ಬಂದರೆ ಸೇಲ್ ಮಾಡಬೇಕು ಎಂದುಕೊಂಡ್ರೆ ನೀವು ಆರ್ಡರ್ ಟೈಪ್ನಲ್ಲಿ ಲಿಮಿಟ್ ಆರ್ಡರನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಲಿಮಿಟ್ ಪ್ರೈಸನ್ನು 110 ರೂಪಾಯಿ ಎಂದು ಟೈಪ್ ಮಾಡಿದ್ರಾಯಿತು. ಆ ದಿನದಲ್ಲಿ ಯಾವ ಒಂದು ಸಮಯದಲ್ಲಿ ಅದರ ಪ್ರೈಸ್ 110 ರೂಪಾಯಿ ಬಂದರೆ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತದೆ. ಅಂದರೆ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ಇನ್ನೂ ಕಡಿಮೆ ಬೇಕಾದರೆ ಅದನ್ನು ಮಾಡ್ಕೋಬೋದು, ಅಥವಾ ಇನ್ನೂ ಹೆಚ್ಚಿಸಬೇಕಂದರೂ ಅದನ್ನು ಮಾಡ್ಕೋಬೋದು. ಅದನ್ನು ಮಾಡಬೇಕಾದರೆ ನೀವು ಮಾಡಿಫೈ ಆಪ್ಷನ್ಸ್ಗೆ ಹೋಗಿ ನಿಮಗೆ ಸೂಕ್ತವಾದ ಪ್ರೈಸ್ನ ಆಯ್ಕೆಯನ್ನು ಮಾಡಿ ಅಲ್ಲಿ ಮಾಡಿಫೈ ಮಾಡಿ ಅದನ್ನು ಆರ್ಡರ್ ಪ್ಲೇಸ್ ಮಾಡ್ಬೋದಾಗಿದೆ. ಸ್ನೇಹಿತರೆ, ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಆರ್ಡರ್ಗಳ ಮುಂದಿನ ಭಾಗವಾಗಿ ಅಂದರೆ ಸ್ಟಾಪ್ ಲಾಸ್ ಆರ್ಡರ್ನಲ್ಲಿ ಕವರ್ ಆರ್ಡರ್, OCO ಅಂದರೆ ಒನ್ ಕ್ಯಾನ್ಸಲ್ ಅದರ್ಸ್, AMO ಅಂದರೆ ಆಫ್ಟರ್ ಮಾರ್ಕೆಟ್ ಆರ್ಡರ್, ಬೇಸ್ಡ್ ಆನ್ ವ್ಯಾಲಿಡಿಟಿ ಆರ್ಡರ್ಸ್ಗಳಾದ ಗುಡ್ ಫಾರ್ ಡೇ ಆರ್ಡರ್, ಗುಡ್ ಟಿಲ್ ಡೇಟ್ ಆರ್ಡರ್, ಇಮಿಡಿಯೇಟ್ ಆರ್ ಕ್ಯಾನ್ಸಲ್ಡ್ ಆರ್ಡರ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.